ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಹೀರೆಕಾಯಿ ಬಜ್ಜಿ. ಹೀರೆಕಾಯಿನಲ್ಲಿ ಇನ್ಸ್ಟಂಟಾಗಿ ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಫಾಸ್ಟಾಗಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇನ್ಸ್ಟಂಟಾಗಿ ಮಾಡೋದು ಹೇಗೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದಲೆ ಕೊನೆಯವರೆಗೂ ನೋಡಿ. ಹೀರೆಕಾಯಿ ಬಜ್ಜಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: 1/2 ಕೆಜಿ ಹೀರೆಕಾಯಿನ ತೊಳೆದು ಈ ರೀತಿಯಾಗಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಟೊಮೊಟೊ, 2 ಈರುಳ್ಳಿ, 1/2 ಹೋಳ್ನಲ್ಲಿ 1/2ದಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 5 ಒಣಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಅಡುಗೆ ಎಣ್ಣೆ, ಸಾಸಿವೆ, ಒಗ್ಗರಣೆಗೆ ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಚಮಚ ಸಾಂಬಾರ್ ಪುಡಿ. ಇಷ್ಟೆಲ್ಲ ಪದಾರ್ಥಗಳನ್ನ ಬಳಸ್ತಾ ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. 2 ಲೀಟರ್ ಕುಕ್ಕರ್ಗೆ ಹಚ್ಚಿರೋವಂತಹ ಹೀರೆಕಾಯಿನ ಹಾಕೋತಾ ಇದ್ದೀನಿ. ಚಿಕ್ಕ ಸ್ಟೌ ಮೇಲೆ ಇಟ್ಕೋಬೇಕಾಗತ್ತೆ ಕುಕ್ಕರ್ನ. ನಾನಿಲ್ಲಿ ಸುಮಾರು 5 ಒಣಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋಬೇಕು, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ ತುರಿ, 1/2 ಹೋಳ ತೆಂಗಿನಕಾಯಿನಲ್ಲಿ 1/2ದಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು, 2 ಈರುಳ್ಳಿ, ಟೊಮೊಟೊ, ಸುಮಾರು 200 ml ನೀರನ್ನು ಹಾಕ್ಕೋಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರು 2 ವಿಷಲ್ನ ಹಾಕಿಸ್ಕೋಬೇಕಾಗತ್ತೆ. ಸ್ಟೌವ್ ಮೀಡಿಯಂ ಫ್ಲೇಮ್ನಲ್ಲಿರಲಿ, ಚೆನ್ನಾಗಿ ಬೇಯುತ್ತೆ ಕುಕ್ಕರ್ಗೆ ಹಾಕಿದ್ರೆ. ನೀವು ಇಷ್ಟಪಟ್ಟಲ್ಲಿ ಓಪನ್ ಪಾತ್ರೆನಲ್ಲೂ ಸಹ ಬೇಯಿಸ್ಕೋಬೋದು, ಕುಕ್ಕರಲ್ಲಾದರೆ ಫಾಸ್ಟಾಗಿ ಆಗುತ್ತೆ. 2 ವಿಷಲ್ ಹಾಕಿಸ್ಕೊಂಡು ಬೇಯಿಸ್ಕೊಂಡಿರೋವಂತಹ ಇಷ್ಟೆಲ್ಲ ಸಾಮಗ್ರಿಗಳನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾಗ್ಲಿಕ್ಕೆ ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ. ಈ ರೀತಿ ತಟ್ಟೆಗೆ ಹಾರಾಕೊಂಡಿದ್ದೀನಿ ನಾನು. ಈಗ ಮಿಕ್ಸಿ ಜಾರ್ನಲ್ಲಿ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಪಾತ್ರೆಗೆ ಒಗ್ಗರಣೆ ಹಾಕ್ಕೋಬೇಕು. ಸ್ಟೌವ್ ಸ್ವಲ್ಪ ಲೋ ಫ್ಲೇಮ್ನಲ್ಲಿರಲಿ. ಸುಮಾರು 50 ಗ್ರಾಮಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು. ಬಿಸಿ ಆದ ನಂತರ ಸಾಸಿವೆನ ಹಾಕಿ ಸಾಸಿವೆ ಸಿಡಿಯೋವರೆಗೂ ಸಹ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸಾಸಿವೆ ಸಿಡಿದಿದೆ. ಈಗ 2 ಒಣಮೆಣಸಿನಕಾಯಿನ ಮುರಿದು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿನ ಒಗ್ಗರಣೆ ಹಾಕೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಈಗ 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು. ಲೈಟಾಗಿ ಫ್ರೈ ಮಾಡಬೇಕು ಅಷ್ಟೇನೆ ಈರುಳ್ಳಿ. ಈರುಳ್ಳಿ ತನ್ನ ಬಣ್ಣ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು. ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ತೆಗೆದುಕೊಂಡಿರುವಂತಹ ಸಾಂಬಾರು ಪುಡಿನ ಹಾಕ್ಕೋಬೇಕು. ತರಕಾರಿ ಸಾರಿಗೆ ಹಾಕ್ತೀವಲ್ಲ, ಆ ಪುಡಿನ ಹಾಕ್ಕೋಬೇಕಾಗತ್ತೆ 2 ಚಮಚದಷ್ಟು. ಸಾಂಬಾರು ಪುಡಿ ಹಾಕಾದಮೇಲೆ 1 ಸುತ್ತು ತಿರುವು ಕೊಡಬೇಕಾಗತ್ತೆ. ಈ ರೀತಿ ಘಮ ಚೆನ್ನಾಗಿರುತ್ತೆ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ. ಈ ರೀತಿ ಲೈಟಾಗಿ ತಿರುವು ಕೊಡಬೇಕು. ಆದ ನಂತರ ರುಬ್ಕೊಂಡಿರೋವಂಥ ಮಿಶ್ರಣನ ಹಾಕ್ಕೋಬೇಕು. ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಹೊಂದಿಸ್ಕೋಬೇಕಾಗತ್ತೆ. ಗಟ್ಟಿಗೂ ಇರಬಾರ್ದು ಅಥವಾ ತೆಳ್ಳಗೂ ಇರಬಾರ್ದು. ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಹೀರೆಕಾಯಿ ಬಜ್ಜಿ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೀರೆಕಾಯಿ ಬಜ್ಜಿ ಸವಿಯಲು ಸಿದ್ಧ ಆಗುತ್ತೆ. ಅನ್ನಕ್ಕೆ ಮುದ್ದೆಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೆಂಚ್ಕೊಳ್ಳೋಕ್ಕೆ ಒಂದು ಹುಳಿಕಾಳು ಹಪ್ಪಳ, ಸ್ವಲ್ಪ ಉಪ್ಪಿನಕಾಯಿ ಇತ್ತು ಅಂದರೆ ಒಂದು ಒಳ್ಳೆ ಊಟನೇ ರೆಡಿ ಆಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಹೀರೆಕಾಯಿ ಬಜ್ಜಿನ. ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹೀರೆಕಾಯಲ್ಲಂತೂ ತುಂಬ ವಿಧಾನಗಳಲ್ಲಿ ರೆಸಿಪಿನ ಮಾಡ್ಬೋದು, ಇದು ಒಂದು ವಿಧಾನ ಕೂಡ. ಬಸ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹುಳಿ ಸಾರು ಮಾಡಿದ್ರು ಸಹ ಭಾಳ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಕುದಿತಿದೆ. ಈ ರೀತಿ ಸಾಂಬಾರು ಕುದಿಬೇಕಾದ್ರೆ ಪ್ಲೇಟ್ನ ಮುಚ್ಚಬಾರ್ದು. ಪ್ಲೇಟ್ ಮುಚ್ಚಿದ್ರೆ ಉಕ್ಕಿ ಸುರಿದು ಕೆಳಗಡೆ ಚೆಲ್ಲುತ್ತೆ. ಈ ರೀತಿ ಚೆನ್ನಾಗಿ ಕುದಿಸಾದ್ಮೇಲೆ ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿದ್ರೆ
ಹೀರೆಕಾಯಿ ಬಜ್ಜಿ ಸವಿಯಲು ಸಿದ್ಧ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.